ಪ್ರಚಲಿತ ಸುದ್ದಿಗಳು. ಗಾಂಧಿನಗರದಲ್ಲಿರುವ ಗಿಫ್ಟ್ ಸಿಟಿಯಲ್ಲಿರುವ ಅಂತಾರಾಷ್ಟ್ರೀಯ ಹಣಕಾಸು ಸೇವಾ ಕೇಂದ್ರ, ಭಾರತೀಯ ಗ್ಯಾಸ್ ಎಕ್ಸ್ಚೇಂಜ್ ಮತ್ತು ಗುಜರಾತ್ ಸ್ಟೇಟ್ ಪೆಟ್ರೋಲಿಯಂ ಕಾರ್ಪೊರೇಷನ್ GSPC-ನೊಂದಿಗೆ ಹೊಸ ಸಹಯೋಗವನ್ನು ಘೋಷಿಸಿದೆ. ಪ್ರತಿ ವರ್ಷ ಜನವರಿ 17ರಂದು ಗುರು ಗೋಬಿಂದ್ ಸಿಂಗ್ ಜಯಂತಿಯನ್ನು ಭಾರತದಲ್ಲಿ ಸಿಖ್ ಸಮುದಾಯದವರು ವೈಭವದಿಂದ ಆಚರಿಸುತ್ತಾರೆ. ವಿಶ್ವವಿಖ್ಯಾತ ಫುಟ್ಬಾಲ್ ತಾರೆ ಅರ್ಜೆಂಟೀನಾದ ಲಿಯೋನೆಲ್ ಮೆಸ್ಸಿ ಮತ್ತು ಸ್ಪೇನ್ನ ಐಟಾನಾ ಬೋನ್ಮಾಟಿ ಕ್ರಮವಾಗಿ ಪುರುಷ ಮತ್ತು ಮಹಿಳೆಯರ ವಿಭಾಗಗಳಲ್ಲಿ 2023ನೇ ಸಾಲಿನ ಫಿಫಾ ಅತ್ಯುತ್ತಮ ಫುಟ್ಬಾಲಿಗ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ದೆಹಲಿಯಲ್ಲಿ ಬ್ರಾಡ್ಕಾಸ್ಟಿಂಗ್ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಾಹಿತಿ ಹಾಗೂ ಪ್ರಸಾರ ಇಲಾಖೆ ಕಾರ್ಯದರ್ಶಿ ಅಪೂರ್ವ ಚಂದ್ರ, ಡೈರೆಕ್ಟ್ ಟು ಮೊಬೈಲ್ ತಂತ್ರಜ್ಞಾನದ ಪ್ರಾಯೋಗಿಕ ಪರೀಕ್ಷೆಗಳು ದೇಶದ 19 ನಗರಗಳಲ್ಲಿ ನಡೆಯಲಿವೆ ಎಂದು ತಿಳಿಸಿದರು. ಭಾರತದ ಪ್ರಾಜೆಕ್ಟ್ ಚೀತಾದಡಿಯಲ್ಲಿ 2022ರಲ್ಲಿ 8 ಚೀತಾ, 2023ರಲ್ಲಿ 12 ಚೀತಾಗಳನ್ನು ತರಲಾಗಿತ್ತು. ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದ ಕೆಲವು ಚೀತಾಗಳ ಮರಿಗಳು ಸಾವನ್ನಪ್ಪಿವೆ. ಈವರೆಗೆ ಭಾರತದಲ್ಲಿ ಒಟ್ಟು 10 ಚೀತಾಗಳು ಸಾವಿಗೀಡಾಗಿದ್ದು ಚೀತಾಗಳ ಸಂಖ್ಯೆ 18ಕ್ಕೆ ಕುಸಿದಿದೆ. ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ, ಗುಜರಾತ್ ಮತ್ತು ಕರ್ನಾಟಕ ಅತ್ಯುತ್ತಮ ರಾಜ್ಯಗಳಾಗಿವೆ. ಲಾಲ್ಬಾಗ್ನಲ್ಲಿ 18ರಿಂದ 28ರವರೆಗೆ ವಚನ ಸಾಹಿತ್ಯಾಧಾರಿತ 215ನೇ ಫಲಪುಷ್ಪ ಪ್ರದರ್ಶನ ನಡೆಯಲಿದ್ದು ಅನನ್ಯ ಅನುಭವ ಮಂಟಪ ಮೂಡಿಬಂದಿದೆ. ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಕೆಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ.